ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕ 20:27 ವಾಕ್ಯ ಹೇಳುತ್ತೆ, ಮನುಷ್ಯನ ಆತ್ಮ ಸರ್ವೇಶ್ವರನು ಕೊಟ್ಟ ದೀಪ ಅಂತರಂಗವನ್ನೆಲ್ಲ ಶೋಧಿಸಬಲ್ಲದು ಅದರ ಪ್ರಕಾಶ. ಮನುಷ್ಯನ ಆತ್ಮ ಸರ್ವೇಶ್ವರನು ಕೊಟ್ಟ ದೀಪ ಅಂತರಂಗವನ್ನೆಲ್ಲ ಶೋಧಿಸಬಲ್ಲದು ಅದರ ಪ್ರಕಾಶ. ನಾವು ಆದಿಕಾಂಡದಲ್ಲಿ ನಾವು ನೋಡಿದ್ದೀವಿ, ದೇವರಾತ್ಮರಿಂದ ನಾವು ತುಂಬಲ್ಪಟ್ಟಿದ್ದು, ಅಂದ್ರೆ ದೇವರು ತನ್ನ ಜೀವ ಶ್ವಾಸ ಊದಿ ಮನುಷ್ಯನಿಗೆ ಜೀವ ಕೊಟ್ಟರು. ಆಗ ನಮ್ಮೊಳಗಿರುವಂತ ಆತ್ಮ ದೇವರಾತ್ಮ, ಅದೊಂದು ದೀಪ. ಯೇಸು ಹೇಳ್ತಾರೆ, ನಾನೇ ಬೆಳಕು. ಆ ಬೆಳಕು ನಮ್ಮೊಳಗಿದೆ. ಆ ಬೆಳಕು ನಮ್ಮ ದೇಹವನ್ನೆಲ್ಲ, ಅಂದ್ರೆ ನಮ್ಮ ಅಂತರಾತ್ಮವನ್ನು, ನಮ್ಮ ಆತ್ಮದ ಒಳಗಿರುವ ಅಂತರಾತ್ಮವನ್ನು, ಇಡೀ ಅಂತರಾತ್ಮವನ್ನು ಶೋಧಿಸಬಲ್ಲದು, ಪರಿಶೋಧಿಸಬಲ್ಲದು. ನಾನು ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯ ಮುಖ ನೋಡುವವನು ದೇವರು ಹೃದಯವನ್ನು ನೋಡ್ತಾರೆ. ಅಂದ್ರೆ ನಾವು ಮನುಷ್ಯರು ಯಾವಾಗ್ಲೂ ಹೊರನೋಟವನ್ನು ನೋಡ್ತೀವಿ, ದೇವರು ನಮ್ಮ ಅಂತರೇಂದ್ರಿಯವನ್ನು ನೋಡ್ತಾರೆ, ನಮ್ಮ ಒಳಗಿರುವುದನ್ನು ನೋಡ್ತಾರೆ, ನಮ್ಮ ಹೃದಯವನ್ನು ನೋಡ್ತಾರೆ. ನಮ್ಮ ಹೃದಯವನ್ನು ಬಲ್ಲ ದೇವರು, ನಮ್ಮ ಹೃದಯದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ದೇವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಾವು ಯಾವಾಗ್ಲೂ ಹೇಳ್ತೀವಿ, ನಾನು ನನ್ನ ಟಾಕ್ ಅಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಮನುಷ್ಯನ ಮುಂದೆ ಅಥವಾ ನನ್ನ ಮುಂದೆ ನಾಟಕ ಮಾಡ್ಬೋದು, ಸುಳ್ಳು ಹೇಳ್ಬೋದು. ನನ್ನ ಹತ್ರ ತುಂಬಾ ಮಂದಿ ಕೌನ್ಸಿಲಿಂಗ್ಗೆ ಬರುವಾಗ ಫಸ್ಟ್ ಹೇಳುವಾಗ ಸುಮಾರು ಸುಳ್ಳು ಹೇಳೋದು ಅಂತ ನನಗೆ ಗೊತ್ತಿರುತ್ತೆ. ಕೆಲವು ದುಶ್ಚಟ ಅಥವಾ ಮನೆಯಲ್ಲಿ ಸಮಸ್ಯೆಗಳೆಲ್ಲ ಇದ್ದು ಕೆಲವ್ರನ್ನ ಕರ್ಕೊಂಡ್ ಬರುವಾಗ ಅವರು ಮೊದಲು ಸ್ವಲ್ಪ ಸುಳ್ಳೇ ಹೇಳೋದು, ಮತ್ತೇನೆ ಅವ್ರು ಇದು ಮಾಡೋದು. ಆಗ ನಾನು ಹೇಳ್ತೀನಿ, ನನ್ನ ಹತ್ರ ಬೇಕಾದ್ರೆ ಸುಳ್ಳು ಹೇಳ್ಬೋದು, ಆದ್ರೆ ನನ್ನೊಳಗಡೆ ಇರುವ ಯೇಸು ಹತ್ರ ನೀನು ಸುಳ್ಳು ಹೇಳಕ್ಕಾಗಲ್ಲ, ಅದರಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಮನುಷ್ಯನ ಮುಂದೆ ನಾಟಕ ಮಾಡ್ಬೋದು, ಆದ್ರೆ ದೇವರ ಮುಂದೆ ಅಲ್ಲ. ಅದೊಂದು ನಮಗೆ ನೆನಪಲ್ಲಿರ್ಬೇಕು, ದೇವರ ಮುಂದೆ ಯಾವಾಗಲೂ, ಯಾವಾಗಲೂ ಯಾವ ವ್ಯಕ್ತಿ ದೇವರ ಮುಂದೆ ಪ್ರಾಮಾಣಿಕವಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾನೋ ಅವನ ಜೀವನ ಪರ್ಯಂತ ಅವನು ಸತ್ಯಸಂಧತೆಯಲ್ಲೇ ಅವನು ಬದುಕ್ತಾನೆ. ಏಕೆಂದ್ರೆ ಆ ವ್ಯಕ್ತಿಗೆ ಗೊತ್ತು, ನನ್ನೊಳಗಡೆ ಇರುವಂತಹ ಆತ್ಮ ನಂದಾದೀಪ, ಯಾವತ್ತಿಗೂ ಆರಿ ಹೋಗದಂತಹ ಆತ್ಮ, ಅದೊಂದು ದೀಪ, ಅದೊಂದು ಬೆಳಕು, ಅದೊಂದು ಪ್ರಕಾಶ. ಇಡೀ ಲೋಕ ಕತ್ತಲಮಯವಾಗಿದ್ದರು ನನ್ನೊಳಗಿರುವ ಆ ಬೆಳಕು ಸದಾ ಪ್ರಜ್ವಲಿಸ್ತಾ ಇರ್ತದೆ. ಆ ಆತ್ಮ, ಆ ಪರಿಶುದ್ಧ ಆತ್ಮ ನನ್ನೊಳಗಡೆ ಇರುವಾಗ ಅವರು ನನ್ನ ಅಂತರಿಂದ್ರಿಯವನ್ನು ಶೋಧಿಸ್ತಾರೆ ಅಂತ ಹೇಳುವ ಆ ಒಂದು ಮನವರಿಕೆ ನನ್ನಲ್ಲಿ ಇರುವಾಗ, ನಾನು ಯಾವತ್ತು ಆ ಒಂದು ಬೆಳಕಿನಿಂದ, ಆ ಪ್ರಕಾಶದಿಂದ, ನನ್ನನ್ನು ಸೃಷ್ಟಿ ಮಾಡಿದ ನನ್ನ ದೇವರಿಂದ ನಾನು ದೂರ ಹೋಗಿ ಯಾವ ಕೆಟ್ಟದನ್ನು ಮಾಡಲ್ಲ ಅಂತ ಹೇಳುವಂತಹ ಒಂದು ಮನೋಭಾವ ಆ ವ್ಯಕ್ತಿಯಲ್ಲಿ ಇರುವ ಕಾರಣ ಆ ವ್ಯಕ್ತಿ ಸತ್ಯಸಂಧತೆಯಿಂದ ಬದುಕಲಿಕ್ಕೆ ಪ್ರಯತ್ನ ಪಡ್ತಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನಾವು ನೋಡ್ತೀವಿ ಪವಿತ್ರ ಪುಸ್ತಕದಲ್ಲಿ ಬರುವಂತಹ ಅನೇಕ ವ್ಯಕ್ತಿಗಳು, ಅದರಲ್ಲೂ ನಾವು ನೋಡ್ಬೋದು ಜೋಸೆಫ್. ಪೋಟಿಫರ್ನ ಹೆಂಡತಿ ನನ್ನ ಜೊತೆ ಪಾಪ ಮಾಡ್ಲಿಕ್ಕೆ ಬಾ ಅಂತ ಹೇಳುವಾಗ ಅವನು ಹೇಳ್ತಾನೆ, ನಾನು ನಿನ್ನತ್ರ ಸುಖ ಪಡ್ಬೋದು, ಆದ್ರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ಅದಕ್ಕೆ ಆ ದೇವರ ಮುಂದೆ ನಾನು ಪ್ರಾಮಾಣಿಕವಾಗಿ ಇರ್ಬೇಕು ಅಂತ ಹೇಳುವ ಒಂದೇ ಒಂದು ಉದ್ದೇಶದಿಂದ ಜೋಸೆಫ ಅಲ್ಲಿಂದ ಓಡಿ ಹೋಗ್ತಾನೆ. ಅವನ ದೇವರು ವಾಕ್ಯ ಹೇಳುತ್ತೆ, ಅವನ ಮೇಲೊದಿಕೆಯನ್ನು ಕೂಡ ಅಲ್ಲೇ ಬಿಟ್ಟು ಅವನು ಓಡಿ ಹೋಗ್ತಾನೆ. ಅಂದ್ರೆ ಆ ಪಾಪ ನನಗೆ ಬೇಡ, ಆ ಪಾಪದಿಂದ ಸಿಕ್ಕುವ ಸುಖ ನನಗೆ ಬೇಡ, ಆ ಕೆಟ್ಟದು ನನಗೆ ಬೇಡ, ಆ ಹೊಲಸು ನನಗೆ ಬೇಡ ಅಂತೇಳಿ ಅಲ್ಲಿಂದ ಓಡಿ ಹೋಗ್ತಾನೆ ಪ್ರಿಯರೇ. ಹಾಗಾಗಿ ಯಾವಾಗ ದೇವರಾತ್ಮ ನನ್ನೊಳಗಿದ್ದಾರೆ, ಈ ದೇಹ ದೇವರ ಆಲಯ ಅಂತೇಳಿ ನಮಗೆ ಮನವರಿಕೆ ಇರುತ್ತೋ, ನಾವು ಬಾಯಲ್ಲಿ ಹೇಳೋದಲ್ಲ, ಬಾಯಲ್ಲಿ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಹೃದಯದಲ್ಲಿ ಯಾವಾಗ ನಮಗೆ ಆ ಒಂದು ಮನವರಿಕೆ ಇರುತ್ತೋ,
ಖಂಡಿತವಾಗಿಯೂ ಪ್ರಿಯರೇ, ನಾವು ದೇವರಿಂದ ಹೋಗಿ ನಾವು ಪಾಪ ಮಾಡಲ್ಲ, ದೇವರಿಂದ ದೂರ ಹೋಗಿ ನಾವು ಪಾಪ ಮಾಡಲ್ಲ. ದೇವರ ಬಳಿಯಲ್ಲಿರುವಾಗ ನಮಗೆ ಪಾಪ ಮಾಡೋಕ್ಕಾಗಲ್ಲ, ಏಕೆಂದ್ರೆ ನಾವು ದೇವರ ಜೊತೆ ಇರ್ತೀವಿ, ಆ ರಕ್ಷೆಯ ಕಕ್ಷೆಯ ನೆರಳಿನಡಿಯಲ್ಲಿ ನಾವು ಒದಗಿಕೊಂಡಿರ್ತೀವಿ. ಹಾಗೆ ಇರುವಾಗ ನಮಗೆ ದೂರ ಹೋಗಿ ನಾವು ಯೇಸುವಿನಿಂದ ದೂರ ಹೋಗಿ ಏನು ನಮಗೆ ಏನು ಬದುಕಕ್ಕಾಗಲ್ಲ, ಬದುಕಕ್ಕಾಗಲ್ಲ. ಹಾಗಾಗಿ ಯಾವಾಗ್ಲೂ ಯಾವಾಗ್ಲೂ ಒಂದು ಸರಿಯಾದ ಪರಿಕಲ್ಪನೆ, ಸರಿಯಾದ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕು. ನಾನು ಈ ದೇಹ, ಬರೀ ಮಣ್ಣಲ್ಲಿ ಸೃಷ್ಟಿಯಾದ ಈ ದೇಹ, ನನ್ನ ತಂದೆ ತಾಯಿ ದೇವರ ಕರುಣೆಯಿಂದ ನನಗೆ ಉಡುಗೊರೆಯಾಗಿ ಈ ಲೋಕದಲ್ಲಿ ಬದುಕಲಿಕ್ಕೆ ಕೊಟ್ಟ ಈ ದೇಹ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ಈ ದೇಹಕ್ಕೆ ನಾನು ಏನು ಸುಖ ಕೊಟ್ಟರು, ಕುಡಿಯೋದಿರ್ಬೋದು, ಸೇದೋದಿರ್ಬೋದು, ವ್ಯಭಿಚಾರ ಇರ್ಬೋದು, ಇನ್ನು ಸುಳ್ಳು ಕಪಟ ಮೋಸ ವಂಚನೆ ಏನೇ ಇರ್ಬೋದು, ಅದೆಲ್ಲ ನಶ್ವರವಾದದ್ದು, ನಶ್ವರವಾದದ್ದು. ಯಾವುದು ಶಾಶ್ವತ ಅಲ್ಲ, ನನ್ನ ಯೇಸು ಮಾತ್ರನೇ ನನಗೆ ಶಾಶ್ವತ. ನನ್ನ ಈ ದೇಹ ದೇವರ ಆಲಯವಾಗುವಾಗ, ಆಲಯದಲ್ಲಿ ನನ್ನ ಯೇಸು ವಾಸ ಮಾಡುವಾಗ, ಆ ಯೇಸುವಿನ ಆತ್ಮ ಪರಿಶುದ್ಧಾತ್ಮ ವಾಸ ಮಾಡುವಾಗ, ನಾನು ಪರಿಶುದ್ಧವಾದ ಆಲಯವಾಗಿ ಈ ದೇಹವನ್ನು ನಾನು ಕಾಪಾಡ್ಕೋಬೇಕು, ಈ ದೇಹವನ್ನು ನಾನು ಕಾಪಾಡ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸ್ಬೇಕು, ಯೇಸುವೆ ಇವತ್ತು ನಿಮ್ಮ ಆತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿಸಿ ಬಲಪಡಿಸಿ ಶಕ್ತಿ ಪಡಿಸಿದಕ್ಕಾಗಿ ಸ್ತೋತ್ರ. ನಾನು ಕೇಳು ಮಾಡಲ್ಲ ಸ್ವಾಮಿ, ನಿನ್ನಿಂದ ದೂರ ಹೋಗಲ್ಲಪ್ಪ, ನಿನ್ನಿಂದ ನಾನು ದೂರ ಹೋಗಿ ಕೆಟ್ಟದು ಮಾಡಲ್ಲಪ್ಪ. ನೋಡಿ ಪ್ರಿಯರೇ, ಒಂದು ಸಲ ತಪ್ಪು ಮಾಡುವಾಗ ನಮಗೆ ಅದು ತಪ್ಪು ಅಂತ ಹೇಳುವ ಮನವರಿಕೆ ಇರ್ತದೆ. ಓಕೆ, ಎಲ್ಲೋ ಒಂದು ಕಡೆ ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ಪದೇ 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 ಅದೇ ತಪ್ಪನ್ನು ಮಾಡುವಾಗ ನಮಗೆ ಆ ಏನು ಮಳೆಯಲ್ಲಿ ನೆನೆದವನಿಗೆ ಚಳಿಯೇನು ಮಳೆಯೇನು ಅಂತ ಹೇಳ್ತಾರಲ್ಲ, ಆ ರೀತಿ ಮತ್ತೆ ಆ ಪಶ್ಚಾತ್ತಾಪದ ಮನಸ್ಸು ಬೂದಿ ಮುಚ್ಚಿದ ಕೆಂಡದಾಗೆ ಅದು ಅಲ್ಲೇ ಮುಚ್ಚಿ ಹೋಗ್ಬಿಡ್ತದೆ, ಅಲ್ಲೇ ಮುಚ್ಚಿ ಹೋಗ್ಬಿಡ್ತದೆ. ಹಾಗಾಗಿ ಆ ಪಾಪಕ್ಕೆ ನಾವು ಎಡೆಗೊಡಬಾರ್ದು, ಆ ಪಾಪಕ್ಕೆ ನಾವು ನಮ್ಮ ಏನ್ ಹೇಳೋದು ನಮ್ಮ ಮನಸ್ಸನ್ನು ನಾವು ನಮ್ಮ ಬುದ್ಧಿಯನ್ನು ನಾವು ಬಿಟ್ಟು ಕೊಡಬಾರ್ದು. ಆ ಲೋಕಮಯವಾದ ಸುಖಗಳಿಗೆ, ಲೋಕಮಯವಾದ ಆಸೆ ಆಕಾಂಕ್ಷೆಗಳಿಗೆ ನಾವು ಬಿಟ್ಟು ಕೊಡಬಾರ್ದು. ಬರೀ ಕುಡಿಯೋದು ಸೇದೋದು ವ್ಯಭಿಚಾರ ಮೋಸ ವಂಚನೆ ಕಪಟ ಅದು ಮಾತ್ರ ಅಲ್ಲ, ಬೇರೆಯವರ ಹೆಸರು ಹಾಳು ಮಾಡೋದು ಅದಕ್ಕಿಂತ ದೊಡ್ಡ ಪಾಪ, ಅದಕ್ಕಿಂತ ದೊಡ್ಡ ಪಾಪ ಯಾವುದು ಇಲ್ಲ ಪ್ರಿಯರೇ, ಯಾವುದು ಇಲ್ಲ. ನಿಜವಾಗಿ ಹೇಳ್ತೀನಿ, ಎಷ್ಟು ಮನುಷ್ಯರು ಇವತ್ತು ಅನೇಕರ ಹೆಸರನ್ನು ಹಾಳು ಮಾಡಿ, ಅನೇಕರ ಜೀವನವನ್ನು ಹಾಳು ಮಾಡಿ, ಅನೇಕರ ಕುಟುಂಬವನ್ನು ಹಾಳು ಮಾಡಿ, ಒಬ್ಬರಿಗಿದ್ದ ಅವಕಾಶವನ್ನು ಕಿತ್ಕೊಂಡು ಎಷ್ಟು ಮೋಸದ ಜೀವನ. ಹೊರಗಡೆ ನೋಡುವಾಗ ತಳುಕು ಬಳುಕು, ಒಳ್ಳೆಯ ಬಟ್ಟೆ ಹಾಕೊಂಡು ಒಳ್ಳೆಯ ಎಲ್ಲರನ್ನ ನೋಡುವಾಗ ಅಷ್ಟು ಇದು, ಆದರೆ ಒಳಗೆ ಆ ಹೊಲಸು ಆ ಕೊಚ್ಚೆ, ಅದರಿಂದ ಹೊರಗಡೆ ಬರದೆ ಇಡೀ ದಿನ ಕೂತು ನೀನು ಏನು ಪ್ರೇಯರ್ ಮಾಡಿದ್ರು, ನೀನು ಏನು ಒಳ್ಳೇದು ಮಾಡಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ಶೂನ್ಯ, ನೀನು ಶೂನ್ಯಕ್ಕೆ ಸಮಾನ. ಇಲ್ಲಿ ನಿಂದು ಸರಿಯಾಗದಿದ್ರೆ, ಇಲ್ಲಿ ನಿಂದು ಸರಿಯಾಗದಿದ್ರೆ ಲೋಕದ ಮುಂದೆ ನೀನು ಏನು ತೋರಿಸ್ಕೊಂಡ್ರು ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಎಷ್ಟರ ತನಕ ನಿನ್ನ ದೇಹವನ್ನು ದೇವರ ಆಲಯವನ್ನಾಗಿ ನೀನು ಮಾರ್ಪಡಿಸಲಿಕ್ಕೆ ಸಿದ್ಧನಿಲ್ವೋ ಸಿದ್ಧನಾಗಿಲ್ವೋ ಅಷ್ಟರ ತನಕ ನಿನ್ನೊಳಗೆ ದೇವರಾತ್ಮ ವಾಸ ಮಾಡಲ್ಲ. ದೇವರ ಹತ್ರ ಹೇಳು, ಯೇಸು ಅಂತ ಒಂದು ಮನಸ್ಸು ನನಗೆ ಕೊಡು ಸ್ವಾಮಿ. ಯಾವಾಗಲೂ ನಾನು ಉರಿಯುವ ಜ್ವಾಲೆಯಂತೆ ನಾನು ಪ್ರಜ್ವಲಿಸ್ತಾ ಇರಬೇಕು. ನನ್ನ ಈ ದೇಹದಲ್ಲಿ ನಿನ್ನ ಬೆಳಕು ಪ್ರಜ್ವಲಿಸಬೇಕು. ನಿನ್ನ ಆಲಯವಾಗಿ ಯಾವಾಗಲೂ ನಾನು ಆತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ದೇವರ ವಾಕ್ಯವನ್ನು ಉಚ್ಚರಿಸ್ತಾ, ಆ ದೇವರ ವಾಕ್ಯದಲ್ಲಿ ಜೀವಿಸ್ತಾ, ಆ ದೇವರ ವಾಕ್ಯವನ್ನು ಪಾಲಿಸ್ತಾ ಅನೇಕರಿಗೆ ನಿಮ್ಮನ್ನು ಕೊಡಬೇಕು ಸ್ವಾಮಿ. ನಾನು ಅನೇಕರಿಗೆ ನಿಮ್ಮನ್ನು ಕೊಡಬೇಕು. ನಾನಿರುವ ಜಾಗದಲ್ಲಿ, ನಾನಿರುವ ಅವಸ್ಥೆಯಲ್ಲಿ ನಾನು ಸಾಕ್ಷಿ ಜೀವನ ನಡೆಸಬೇಕು. ನನ್ನ ಕುಟುಂಬ ಇರ್ಬೋದು, ನನ್ನ ಕೆಲಸದ ಜಾಗ ಇರ್ಬೋದು, ನಾನೊಂದು ಸಂಸ್ಥೆಯಲ್ಲಿರ್ಬೋದು, ನಾನೊಂದು ಅಧಿಕಾರಿಯಾಗಿರ್ಬೋದು, ನಾನೊಂದು ಸೇವೆಯಲ್ಲಿರ್ಬೋದು, ಅನೇಕ ಜನರನ್ನ ನಡೆಸ್ತಾ ಇರ್ಬೋದು, ಯಾವುದೇ ಅವಸ್ಥೆಯಲ್ಲಿದ್ರು ಯಾವುದೇ ವ್ಯವಸ್ಥೆಯಲ್ಲಿದ್ರು ಯೇಸಪ್ಪ ನಾನು ನಿನಗೆ ಸಾಕ್ಷಿ ಆಗ್ಬೇಕು ಸ್ವಾಮಿ, ನಾನು ನಿಮಗೆ ಸಾಕ್ಷಿ ಆಗ್ಬೇಕು, ನಾನು ನಿಮ್ಮ ಮಗಳಾಗ್ಬೇಕು, ನಾನು ನಿಮ್ಮ ಮಗ ಆಗ್ಬೇಕು. 10 ಜನ ನಿಮ್ ಜೊತೆ ಕೂತು ಕುಡಿತಾ ಇದ್ರು, ನೀನು ಕುಡುಕ ಆಗ್ಬಾರ್ದು, ಕುಡಿಕಿ ಆಗ್ಬಾರ್ದು, ಬೀಡಿ ಸಿಗರೆಟ್ ಸೇದುವ ಮಗಳಾಗಿ ಮಗನಾಗಿ ಮಾರ್ಪಾಡ್ಬಾರ್ದು, ಡ್ರಗ್ಸ್ ತಕೊಳ್ಬಾರ್ದು, ಹನ್ಸ್ ಪಾರ್ಪರಾಗ ಹಾಕುವನಾಗ್ಬಾರ್ದು. ಒಂದು ಯಾರಾದ್ರೂ ಒಬ್ಬರನ್ನ ಪರದೂಷಣೆ ಮಾಡ್ತಾ ಇದ್ದಾರೆ ಅಂತಿದ್ರೆ ಆ ಪರದೂಷಣೆ ಮಾಡುವ ಜಾಗದಲ್ಲಿ ನೀನ್ ನಿಂತ್ಕೋಬಾರ್ದು. ಎಕ್ಸ್ಕ್ಯೂಸ್ ಮೀ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತೇಳಿ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡು. ಬೇಡ ಆ ಹೊಲಸು,
ಒಬ್ಬರ ಹೆಸರನ್ನು ಹಾಳು ಮಾಡಬೇಡ, ಒಬ್ಬರ ಜೀವನವನ್ನು ಹಾಳು ಮಾಡಬೇಡ, ಒಬ್ಬರ ಅನ್ನವನ್ನು ಕಿತ್ಕೋಬೇಡ. ನಿನ್ನ ಅನ್ನವನ್ನು ದೇವರು ಕಿತ್ಕೋತಾರೆ. ನೀನೊಬ್ಬರ ಅನ್ನವನ್ನು ಕಿತ್ಕೊಂಡ್ರೆ ನಿನ್ನ ಅನ್ನವನ್ನು ದೇವರು ಕಿತ್ಕೊಳ್ತಾರೆ. ಯಾರಿಗೂ ಕೆಟ್ಟದ್ದು ಬಯಸಬೇಡ, ಯಾರ ಬಗ್ಗೆ ಕೆಟ್ಟದಾಗಿ ಹೊಲಸಾಗಿ ಮಾತಾಡಬೇಡ. ಬೇಡ ಹೊಲಸು. ಯೇಸು ಹತ್ರ ಬಾಯಿ ಬಂತು. ನಿನ್ನ ದೇಹ ದೇವರ ಆಲಯ, ಆಲಯದಲ್ಲಿ ಯೇಸು ವಾಸ ಮಾಡ್ತಾ ಇದ್ದಾರೆ, ದೇವರಾತ್ಮ ವಾಸ ಮಾಡ್ತಾ ಇರುವ ಆಲಯ. ನಿನ್ನ ದೇಹ ದೀಪದಂತೆ ಬೆಳಗಬೇಕು. ಆ ದೀಪದ ನೆರಳಿನಡಿಯಲ್ಲಿ ಅನೇಕರು ಒಳ್ಳೆಯ ಜೀವನವನ್ನು ಬೆಳಕನ್ನು ಕಂಡುಕೋಬೇಕು. ಯೇಸು ಹತ್ರ ಬರಬೇಕು. ಅನೇಕ ಆತ್ಮಗಳನ್ನು ನೀನು ಯೇಸುವಿಗಾಗಿ ಗೆದ್ದುಕೊಡಬೇಕು. ಅಂತಹ ಮಗನಾಗಿ ಮಗಳಾಗಿ ನೀ ಮಾರ್ಪಡಬೇಕು. ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈಯಿಟ್ಟು, ಯೇಸಪ್ಪ ನಾನು ನಿನ್ನ ಮಗಳ ಸ್ವಾಮಿ, ನಾನು ನಿನ್ನ ಮಗಳು ಯೇಸುವೆ, ನಾನು ನಿನ್ನ ಮಗ ಯೇಸುವೆ, ನಿಮ್ಮ ಸನ್ನಿಧಿಗೆ ಬಂದಿದ್ದೇನೆ ಸ್ವಾಮಿ, ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿ, ಎಲ್ಲ ಕೆಟ್ಟದ್ದುಗಳು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ, ಪರಲೋಕದ ಶಕ್ತಿಯಿಂದ ತುಂಬುವುದಕ್ಕಾಗಿ ಸ್ತೋತ್ರ, ಪರಿಶುದ್ಧಾತ್ಮನು ನನ್ನ ಈ ಅಲೆಯಲ್ಲಿ ವಾಸ ಮಾಡುವುದಕ್ಕಾಗಿ ಸ್ತೋತ್ರ, ನನ್ನಲ್ಲಿರುವ ದುರ್ಗುಣ ದುರಭ್ಯಾಸ ದುಶ್ಚಟಗಳು ಕಾಮಮೋಹದ ಶಕ್ತಿಗಳು ಯೇಸುವೆ, ಪರದೂಷಣೆ ಚಾಡಿ ಹೇಳದು, ಪೋಲಿ ಮಾತುಗಳಾಡೋದು, ಪೋಲಿ ಜೋಕ್ಸ್ಗಳು ಹೇಳೋದು, ಎಲ್ಲಾ ಕೆಟ್ಟದ್ದುಗಳು ನಿಮ್ಮಿಂದ ದೂರ ಮಾಡುವ ಎಲ್ಲದೂ ನನ್ನಿಂದ ಬಿಟ್ಟು ಸುಟ್ಟು ಬುದ್ಧಿಯಾಗಲಿ. ಪರಲೋಕದ ಶಕ್ತಿಯಿಂದ ನಾನು ತುಂಬಬೇಕು ಯೇಸುವೆ. ಎಲ್ಲರನ್ನು ಕ್ಷಮಿಸಿ ಎಲ್ಲರಿಗಾಗಿ ಪ್ರಾರ್ಥಿಸುವ ಮಗನಾಗಿ ಮಗಳಾಗಿ ನನ್ನನ್ನು ಅನುಗ್ರಹಿಸಿ ಯೇಸುವೆ. ಯೇಸುವೆ ನಾನು ನಿಮ್ಮ ಸಾಕ್ಷಿ ಆಗ್ಬೇಕಪ್ಪ. ನಮ್ಮ ಕುಟುಂಬ ಆಶೀರ್ವಾದ ಹೊಂದುವುದಕ್ಕಾಗಿ ಸ್ತೋತ್ರ. ನಮ್ಮ ಮಕ್ಕಳು, ನಮ್ಮ ಬಾಳ ಸಂಗಾತಿ, ನಮ್ಮ ಹೆತ್ತವರು, ಸಹೋದರ ಸಹೋದರಿ, ಬಂಧು ಮಿತ್ರಾದಿಗಳು, ರಕ್ತ ಸಂಬಂಧಿಗಳು ಎಲ್ಲರೂ ಕೃಪೆಯಿಂದ ತುಂಬಲ್ಪಡುವುದಕ್ಕಾಗಿ ಸ್ತೋತ್ರ. ಈ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇರುವ ಸರ್ವ ಮಕ್ಕಳು ಆಶೀರ್ವಾದ ಹೊಂದಲಿ ಸ್ವಾಮಿ. ಪ್ರಪಂಚದಲ್ಲಿರುವ 840 ಕೋಟಿ ಜನರು ಈ ನಿಮಿಷದಲ್ಲಿ ಪರಿಶುದ್ಧಾತ್ಮರ ಶಕ್ತಿಯಿಂದ ತುಂಬಲ್ಪಡಲಿ. ಎಲ್ಲಾ ದೇವಸೇವಕರ ಆಶೀರ್ವಾದ ಹೊಂದಲಿ. ನಮ್ಮ ಅಧಿಕಾರಿಗಳು ಕೃಪೆಯಿಂದ ತುಂಬಲ್ಪಡಲಿ. ಅಮ್ಮ ಮಾತೆಯೇ ಪ್ರಾರ್ಥಿಸಿರಿ ಯೇಸು ನಾಮದಲ್ಲಿ, ಆಮೆನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೊಲೈಫರ್.